ಲೋಹಿತಾಶ್ವರ ನಮ್ಮ ಒಡನಾಟ ಒಂದು 30 ವರ್ಷಗಳ ಮೇಲೆ ಆಗಿರ್ಬೋದು. ನಾನು ಗಟ್ಟಿತಾಳಿ ಬಿಟ್ಟಿ ಮೇಳ ಡೈರೆಕ್ಷನ್ ಮಾಡಬೇಕಾದಾಗ ಅವ್ರಿಗೊಂದು ಒಳ್ಳೆ ಮುಖ್ಯ ಪಾತ್ರವನ್ನು ಕೊಟ್ಟಿದ್ದೆ, ಹಳ್ಳಿ ಕ್ಯಾರೆಕ್ಟ್ರು. ಅವರು ಅದರಲ್ಲಿ ಪಂಚಾಯತ್ ಚೇರ್ಮನ್ ಅಂತ ಒಂದು ಚಿತ್ರ ಅದು ಅಲ್ಲ ಆ ಕ್ಯಾರೆಕ್ಟ್ರು. ಅವರು ಯಾವ ಥರ ಅಭಿನಯ ಮಾಡ್ತಿದ್ರು ಅಂದರೆ ಹಳ್ಳಿಯವರಾಗಿ ಅವರು ಹಳ್ಳಿಯವರೇ ಆ್ಯಕ್ಚುಲಿ ಹಳ್ಳಿ ಆ ಪಾತ್ರಕ್ಕೆ ತಕ್ಕಾಗಿ ಮಾಡಿದ್ರು. ಅವ್ರ ಕಾಂಟ್ರಾಕ್ಟ್ ಕ್ಲಬ್ಬಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದೆ. ಅದನ್ನು ಆ ಪಾತ್ರನ ಧೀರೇಂದ್ರ ಗೋಪಾಲ್ ಅವ್ರು ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಧೀರೇಂದ್ರ ಗೋಪಾಲ್ ಡೇಟು ಹಿಂದೆ ಮುಂದೆ ಆದಾಗ ನಾನು ಅವ್ರ ಕಾಂಟ್ರಾಕ್ಟ್ ಕ್ಲಬ್ಬಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ನಾನು ಅಪ್ರೋಚ್ ಮಾಡಿದಾಗ ಭಾಳ ಸಂತೋಷದಿಂದ ಒಪ್ಕೊಂಡ್ರು, ಮಾಡಿದ್ರು. ಆ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂತು. ಕಾಶಿನಾಥ್ ಹೀರೋ ಅದರಲ್ಲಿ ನಾನೇ ಡೈರೆಕ್ಟ್ರ್ ಮಾಡಿದಾಗ ಸಣ್ಣಕ್ಕಿದ್ದೆ, ಏನು ಇಷ್ಟೊಂದು ಕಡಖಂಡಿತವಾಗಿ ಮಾತಾಡ್ತಾರೆ ಇವರು ಡೈರೆಕ್ಟ್ರು, ಏನು ಟವಲ್ ಹಾಕೊಂಡ್ಬಿಟ್ಟ ತಕ್ಷಣನೇ ಡೈರೆಕ್ಟ್ರ ಅಂದಾಗೆಲ್ಲ ಚೇಡಿಸ್ತಿದ್ರು. ನಾನು ಸಣ್ಣಕ್ಕಿದ್ದೆ, ಒಂದು ಮೀಸೆನೇ ಸಿಗಿರಲಿಲ್ಲ ನಾನು ಡೈರೆಕ್ಟರ್ ಆದಾಗ. ಅದವಾಗ 18 ವರ್ಷ ನನಗೆ, ಆವಾಗ ಡೈರೆಕ್ಟರ್ ಆಗಿದ್ದೆ. ಆವಾಗ ಅವ್ರಿಗೆ ನಾನು ಭಾಳ ನನ್ನ ಅವರ ಒಡನಾಟ ಹಂಗೆ ಬೆಳ್ಕೋತು. ಒಂದು ಒಂದು ಇದರಲ್ಲೇ ಅವರ ನಾವು ಅವ್ರ ಕಂಚಿನ ಕಂಠ ಈ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಗೋದಿಲ್ಲ. ಮತ್ತೆ ಹುಟ್ಟು ಬರಬೇಕಂತ ಕಂಚಿನ ಕಂಠದಲ್ಲಿ ಇದ್ದವರು ಸುಂದರ್ ಕೃಷ್ಣ ಅರಸ್ ಅವರು, ವಜ್ರಮುನಿಯವರು, ಮತ್ತು ಧೀರೇಂದ್ರ ಗೋಪಾಲ್ ಅವರು, ಮತ್ತು ನಮ್ಮ ಲೋಹಿತಾಶ್ವರ್, ಇಂಥವ್ರು ಉಳಿದು ಕಲಾವಿದರು. ಅವರ ಒಂದು ಕಲಾವಿದೆ ಇದೆಯಲ್ಲ ಹಂಗೆ ಮಗ್ನರಾಗ್ತಿದ್ರು. ಅದನ್ನು ನಾವು ಹೇಳ್ಕೊಡ್ತಾನೆ ಇರಲಿಲ್ಲ ನಾನು ಈ ಕ್ಯಾರೆಕ್ಟರ್ ಅಂತ ಹೇಳಿದ ತಕ್ಷಣ ಅವರು ಅದನ್ನು ನಿಭಾಯಿಸ್ಕೊಂಡು ಹೋಗೋ ಒಂದು ಶಕ್ತಿ ಅವರಲ್ಲಿ ಆ ಭಗವಂತ ಕೊಟ್ಬಿಟ್ಟಿದ್ದ. ಮೊದಲು ಅವ್ರ ಪ್ರೊಫೆಸರ್ ಅವರು ಆ್ಯಕ್ಚುಲಿ ಎಲ್ಲ ಥರದಲ್ಲೂ ಅವರು ವಿದ್ವಾನ್ ಆಗಿರುವಂಥ ವ್ಯಕ್ತಿ. ನಮ್ಮ ಜೊತೆನ ನಮ್ಮ ಕೈ ಕೆಳಗಡೆ ಕೆಲಸ ಮಾಡ್ಬೇಕಾದ್ರೆ ನಾವೆಂಥ ಪುಣ್ಯವಂತರು ಅಂತ ಇವತ್ತು ಅವ್ರು ಇವರಿಲ್ಲ ಅನ್ನೋದೇ ಒಂದು ದುಃಖದ ವಿಷಯ. ನಾನು ಅವ್ರಿಗೇನು ಹೇಳೋಕ್ಕೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರು ನಮ್ಮೆಲ್ಲೇ ಇರ್ತಾರೆ, ಇನ್ನೂ ಇರಲಿ, ಅವರು ಇನ್ನೂ ಮತ್ತೊಮ್ಮೆ ಹುಟ್ಟಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರಲಿ ಅನ್ನೋದೇ ನನ್ನ ಆಶಯ. ನಮಸ್ಕಾರ.